ಸ್ನೇಹಿತರೆ, ವೆಲ್ಕಮ್ ಟು ದ ರಿಪೋರ್ಟರ್. ಗೆಳೆಯರೆ, ನಿರೀಕ್ಷೆಯಂತೆ ಹಿಂದೂ ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕು ಸಂರಕ್ಷಣಾ ವಿಧೇಯಕಕ್ಕೆ ಮೇಲ್ಮನೆಯಲ್ಲಿ ಅಂಗೀಕಾರ ಪಡೆಯುವಲ್ಲಿ ಆಡಳಿತಾರೂಢ ಬಿಜೆಪಿ ವಿಫಲವಾಗಿದೆ. ಇದೇನು ಅನಿರೀಕ್ಷಿತವಾಗಿರಲಿಲ್ಲ. ಈ ಕಾಯ್ದೆಯನ್ನು ಮಂಡಿಸುವಾಗಲೇ ಆಡಳಿತಾರೂಢ ಪಕ್ಷಕ್ಕೆ ಇದು ಗೊತ್ತಿಲ್ಲದ ವಿಷಯನೂ ಆಗಿರಲಿಲ್ಲ. ಇಲ್ಲಿ ಈ ಬಾರಿ ವಿಧೇಯಕಕ್ಕೆ ಅಂಗೀಕಾರ ಪಡೆದು ಅದನ್ನು ಕಾಯ್ದೆಯಾಗಿ ಮಾಡಬೇಕು ಅನ್ನೋ ಬದ್ಧತೆಗಿಂತ ಹೆಚ್ಚಾಗಿ ರಾಜಕೀಯವಾಗಿ ಪ್ರತಿಪಕ್ಷಗಳನ್ನು ಬಯಲು ಮಾಡುವ ಉದ್ದೇಶವೇ ಅಲ್ಲಿ ಹೆಚ್ಚಾಗಿದ್ದ ಹಾಗೆ ಕಾಣ್ತಾ ಇತ್ತು. ಹೀಗಾಗಿ ಆಡಳಿತಾರೂಢ ಪಕ್ಷ ತನ್ನ ಹಿಂದುತ್ವದ ಬದ್ಧತೆಯನ್ನು ತೋರಿಸಿಕೊಳ್ಳುವ ಪ್ರಯತ್ನದಲ್ಲಿ ಯಶಸ್ವಿಯಾದರೆ ಕಾಂಗ್ರೆಸ್ ಪಕ್ಷದ ದ್ವಿಮುಖ ನೀತಿಯನ್ನು ಬಹಿರಂಗಪಡಿಸಿದ್ವಿ ಅನ್ನೋ ಖುಷಿ JDSಗೆ, ಹಾಗೆಯೇ ನಾವು ಈ ಕಾಯ್ದೆಯನ್ನು ವಿರೋಧ ಮಾಡೋ ಮೂಲಕ ಅಲ್ಪಸಂಖ್ಯಾತರ ಪರ ಇದ್ದೀವಿ ಅನ್ನೋದನ್ನು ತೋರಿಸ್ಕೊಳ್ಳೋದ್ರಲ್ಲಿ ಯಶಸ್ವಿಯಾದ್ವಿ ಅನ್ನೋ ಸಂತೋಷ ಕಾಂಗ್ರೆಸ್ಗೆ ಸಿಕ್ಕಿದ್ದು ಬಿಟ್ಟರೆ ಆ ಕಾಯ್ದೆಯ ವಿಷಯದಲ್ಲಿ ಸದನ ನೆನಪು ಮಾಡಿಕೊಟ್ಟಿದ್ದು ಹಾವು ಸಾಯಲಿಲ್ಲ, ಕೋಲು ಮುರಿಲಿಲ್ಲ ಅನ್ನೋ ಗಾದೆ ಮಾತನ್ನು. ಅದು ಏನು ಗದ್ದಲ, ಅದು ಎಷ್ಟು ವಾದ ವಿವಾದಗಳನ್ನು ಮಾಡಿ ಮತಾಂತರ ನಿಷೇಧ ಕಾಯ್ದೆಯ ಬಗ್ಗೆ ಆಡಳಿತ ಪಕ್ಷ ಸಿಕ್ಕಾಪಟ್ಟೆ ಪ್ರಚಾರನ ಪಡ್ಕೊಳ್ತು. ಸದನದಲ್ಲಿ ಕೂಡ ತಮ್ಮನ್ನು ತಾವು ಹಿಂದೂ ಧರ್ಮದ ಸಂರಕ್ಷಕರ ಥರ ತೋರಿಸ್ಕೊಂಡಿದ್ದು ಆಯಿತು. ಆದರೆ ಮಸೂದೆಗೆ ಎರಡೂ ಸದನಗಳ ಅಂಗೀಕಾರ ಪಡೆಯುವಲ್ಲಿ ಆಡಳಿತ ಪಕ್ಷ ಸಫಲವಾಗಲಿಲ್ಲ. ವಿಧಾನಸಭೆಯಲ್ಲಿ ಮಸೂದೆ ಮಂಡನೆಯಾದಾಗಲೇ ಅದಕ್ಕೆ ಕಾಂಗ್ರೆಸ್ ಹಾಗೂ JDS ಎರಡೂ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದವು. ಯಾವುದೇ ಕಾರಣಕ್ಕೂ ಈ ಮಸೂದೆಯ ಪರ ಮತ ಚಲಾಯಿಸುವುದಿಲ್ಲ ಅಂತ JDS ಹೇಳಿದರೆ ಇದೊಂದು ಧಾರ್ಮಿಕ ಹಕ್ಕುಗಳನ್ನು ಕಿತ್ಕೊಳ್ಳುವ ಅಸಂವಿಧಾನಿಕ ಬಿಲ್ಲು ಅಂತ ಕಾಂಗ್ರೆಸ್ ಆರೋಪ ಮಾಡ್ತು. ಆದರೆ ಈ ಹಿಂದೆ ಇದೇ ಥರದ ಮಸೂದೆಯನ್ನು ಕಾಂಗ್ರೆಸ್ ಕೂಡ ಮಂಡನೆ ಮಾಡೋದಕ್ಕೆ ಹೊರಟಿತ್ತು ಅನ್ನೋ ವಿಷಯವನ್ನು ಸದನದಲ್ಲೇ ಬಿಜೆಪಿಯ ಸದಸ್ಯರು ಹಾಗೂ ಸ್ವತಃ ಸ್ಪೀಕರ್ ವಿರೋಧ ಪಕ್ಷದ ನಾಯಕರ ಗಮನಕ್ಕೆ ತಂದದ್ದು. ಅದಕ್ಕೆ ಅವತ್ತಿನ ಮುಖ್ಯಮಂತ್ರಿಯಾಗಿದ್ದು ಸಿದ್ದರಾಮಯ್ಯ ಅವರೇ ಸಹಿ ಮಾಡಿದ್ದಾರೆ ಅನ್ನೋದನ್ನು ತೋರಿಸಿಕೊಟ್ಟ ನಂತರ ಒಂದಷ್ಟು ಹೊತ್ತು ಸಿದ್ದರಾಮಯ್ಯ ಮಂಕಾದಂತೆ ಕಂಡುಬಂದರು. ಆದರೆ ಆ ಕಡತವನ್ನು ಪರಿಶೀಲಿಸಿದ ಮೇಲೆ ಅವತ್ತಿನ ಕಾಂಗ್ರೆಸ್ನ ಮಸೂದೆಗೂ ಇವತ್ತಿನ ಬಿಜೆಪಿ ಮಸೂದೆಗೂ ತುಂಬಾ ವ್ಯತ್ಯಾಸ ಇದೆ ಅಂತ ವಿರೋಧ ಪಕ್ಷದ ನಾಯಕರು ತಮ್ಮನ್ನು ತಾವು ಸಮರ್ಥಿಸಿಕೊಳ್ಳೋ ಪ್ರಯತ್ನವನ್ನು ಮಾಡಿದರು. ಆದರೆ ಅವತ್ತು ಸಚಿವ ಜಾರ್ಜ್ ಅವರ ಒತ್ತಾಯಕ್ಕೆ ಆ ಮಸೂದೆ ಮಂಡನೆಯಾಗಲಿಲ್ಲ ಅನ್ನೋ ಮಾತುಗಳು ಸೇರಿದ ಹಾಗೆ ನಾನಾ ರೀತಿಯಲ್ಲಿ ಬಿಜೆಪಿ ಕಾಂಗ್ರೆಸ್ಸಿಗರ ಕಾಲೆಳೆಯೋ ಪ್ರಯತ್ನ ಮಾಡ್ತು. ಇಲ್ಲಿ JDS ಮಾತ್ರ ಬಿಜೆಪಿ ಹಾಗೂ ಕಾಂಗ್ರೆಸ್ ಎರಡೂ ಕೂಡ ಅಲ್ಪಸಂಖ್ಯಾತರ ವಿರುದ್ಧ ಇವೆ, ನಾವು ಮಾತ್ರ ಪ್ರಾಮಾಣಿಕವಾಗಿ ಅಲ್ಪಸಂಖ್ಯಾತರ ಹಕ್ಕುಗಳ ರಕ್ಷಣೆಗಿದ್ದೀವಿ ಅಂತ ಹೇಳಿಕೊಳ್ಳೋ ಮೂಲಕ ಕಾಂಗ್ರೆಸ್ನ ಮತಬ್ಯಾಂಕಿಗೆ ಕೈ ಹಾಕೋ ಪ್ರಯತ್ನವನ್ನು ಸಣ್ಣಗೆ ಮಾಡ್ತಾ ಇದ್ದ ಹಾಗೆ ಕಂಡುಬಂತು. ಆದರೆ ಈ ಎಲ್ಲ ನಾಟಕೀಯ ಬೆಳವಣಿಗೆಗಳ ನಡುವೆಯೂ ವಿಧಾನಸಭೆಯಲ್ಲಿ ಮತಾಂತರ ನಿಷೇಧ ಮಸೂದೆ ಅರ್ಥಾತ್ ಹಿಂದೂ ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕು ಸಂರಕ್ಷಣಾ ವಿಧೇಯಕ ಅಂಗೀಕಾರವನ್ನು ಪಡೆದುಬಿಡ್ತು. ಆದರೆ ಮೇಲ್ಮನೆ ಅಂತ ಕರೆಸಿಕೊಳ್ಳುವ ಸೋಕಾಲ್ಡ್ ಬುದ್ಧಿವಂತರಿರುವ ಚಿಂತಕರ ಚಾವಡಿ ಅಂತೆಲ್ಲ ಹೇಳಿಸಿಕೊಳ್ಳುವ ವಿಧಾನ ಪರಿಷತ್ತಲ್ಲಿ ಕೂಡ ಮಸೂದೆಗೆ ಅಂಗೀಕಾರ ಅನ್ನೋದು ಸಿಗಬೇಕಲ್ಲ, ಎಡವಟ್ಟಾಗಿದೆ ಅಲ್ಲಿ. ಗೆಳೆಯರೆ, ಮೇಲ್ಮನೆಯಲ್ಲಿ ಬಿಜೆಪಿಗೆ ಬಹುಮತ ಇಲ್ಲ. ಇನ್ನು ಮೊನ್ನೆ ನಡೆದ ಚುನಾವಣೆಯಲ್ಲಿ ಆರಿಸಿ ಬಂದಿರೋ 11 ಮಂದಿ ಬಿಜೆಪಿ ಹಾಗೂ 11 ಕಾಂಗ್ರೆಸ್ ಒಬ್ಬ ಪಕ್ಷೇತರ ಹಾಗೂ 2 JDS ಸದಸ್ಯರು ಮೇಲ್ಮನೆಗೆ ಕಾಲಿಡೋದು ಮುಂದಿನ ಅಧಿವೇಶನದ ಹೊತ್ತಿಗೆ. ಅವರು ಬಂದ ನಂತರ ಬಿಜೆಪಿಯ ಸದಸ್ಯರ ಸಂಖ್ಯೆ 37 ಏರಿಕೆ ಆಗುತ್ತೆ. ಕಾಂಗ್ರೆಸ್ 26 ಹಾಗೂ JDS 11 ಸದಸ್ಯರು ಮೇಲ್ಮನೆಯಲ್ಲಿರ್ತಾರೆ. ಹೀಗಿರುವಾಗ ಒಬ್ಬ ಪಕ್ಷೇತರ ಸದಸ್ಯ ಕೂಡ ಬಿಜೆಪಿಗೆ ಬೆಂಬಲ ಕೊಟ್ಟರೆ ಅವರ ಸಂಖ್ಯೆ 38 ಏರಿಕೆಯಾಗಿ ಸರಳ ಬಹುಮತವನ್ನು ಗಳಿಸ್ಕೊಳ್ಳೋದಕ್ಕೆ ಬಿಜೆಪಿಗೆ ಸಾಧ್ಯ ಆಗುತ್ತೆ. ಆದರೆ ಈಗ ಕಾಂಗ್ರೆಸ್ ಹಾಗೂ JDS ಎರಡೂ ಪಕ್ಷಗಳು ವಿರೋಧ ಮಾಡಿದರೆ ಬಿಜೆಪಿಗೆ ಮೇಲ್ಮನೆಯಲ್ಲಿ ಯಾವ ಬಿಲ್ಲನ್ನು ಪಾಸ್ ಮಾಡಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿಯೇ ಈ ಮಸೂದೆಯನ್ನು ಮುಂದಿನ ಅಧಿವೇಶನದಲ್ಲಿ, ಅಂದರೆ ಬಿಜೆಪಿಯ ಹೊಸ ಸದಸ್ಯರು ಮೇಲ್ಮನೆಗೆ ಬಂದ ನಂತರ ಮಂಡನೆ ಮಾಡಲಾಗುತ್ತೆ ಅಂತಲೇ ನಿರೀಕ್ಷೆ ಮಾಡಲಾಗಿತ್ತು. ಆದರೆ ಸರ್ಕಾರ ಇದೇ ಅಧಿವೇಶನದಲ್ಲೇ ಬಿಲ್ಲನ್ನು ಮಂಡನೆ ಮಾಡೋದಕ್ಕೆ ಮುಂದಾಯಿತು. ಈ ಹಿಂದೆ ಗೋಹತ್ಯಾ ನಿಷೇಧ ಕಾಯ್ದೆಯ ಸಂದರ್ಭದಲ್ಲಿ ಮಾಡಿದ ಹಾಗೆಯೇ ಕೊನೆಯ ಕ್ಷಣದಲ್ಲಿ ಬಿಲ್ ಮಂಡನೆ ಮಾಡಿದರೆ ಸದನದಲ್ಲಿ ಸದಸ್ಯರಿರೋದಿಲ್ಲ, ಹೀಗಾಗಿ ಅದು ಬೇಗ ಅನುಮೋದನೆಯನ್ನು ಪಡ್ಕೊಂಡು ಬಿಡುತ್ತೆ ಅಂತ ಬಿಜೆಪಿ ಭಾವಿಸಿದ ಹಾಗಿತ್ತು. ಅದೇ ರೀತಿ ಅಧಿವೇಶನದ ಕೊನೆಯ ದಿನ ಮೇಲ್ಮನೆಯಲ್ಲಿ ಮಸೂದೆಯ ಮಂಡನೆಯೂ ನಡೀತು. ಆದರೆ ಈ ಬಾರಿ ವಿರೋಧ ಪಕ್ಷಗಳಿಗಿಂತ ಹೆಚ್ಚಾಗಿ ಅಲ್ಲಿ ಆಡಳಿತ ಪಕ್ಷದ ಸದಸ್ಯರೇ ಕಡಿಮೆ ಸಂಖ್ಯೆಯಲ್ಲಿದ್ದರು. ಇಲ್ಲಿ ಬಿಜೆಪಿಯ 4 ಸದಸ್ಯರು ಗೈರಾಗಿದ್ದರು, ಉಳಿದಂತೆ ಕಾಂಗ್ರೆಸ್ ಹಾಗೂ JDSನ 30 ಸದಸ್ಯರು ಹಾಜರಿದ್ದರೆ ಆಡಳಿತಾರೂಢ ಪಕ್ಷದ 28 ಸದಸ್ಯರು ಮಾತ್ರ ಸದನದಲ್ಲಿದ್ದರು. ಉಳಿದವರನ್ನು ಕರೆಸ್ಕೊಳ್ಳೋದಕ್ಕೆ ಅಂತಿಮ ಕ್ಷಣದಲ್ಲಿ ನಡೆದ ಪ್ರಯತ್ನಗಳು ಸಫಲವಾಗಲಿಲ್ಲ. ಖುದ್ದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಮೇಲ್ಮನೆಗೆ ಬಂದರಾದರೂ ಆಡಳಿತ ಪಕ್ಷದ ಸದಸ್ಯರ ಕೊರತೆಯಿಂದಾಗಿ ಅಂಗೀಕಾರವನ್ನು ಮುಂದೂಡಲಾಯಿತು. ಮೇಲ್ಮನೆ ಅನ್ನೋದು ನಿಜಕ್ಕೂ ಬೇಕಾ?
ಈ ಪ್ರಶ್ನೆಯನ್ನ ಹಿಂದೆ ಸಾಕಷ್ಟು ಬಾರಿ ಕೇಳಿದ್ದಿದೆ. ಈಗಲೂ ಕೂಡ ನಮ್ಮ ಮುಂದಿರೋ ಪ್ರಶ್ನೆ, ಈ ಮೇಲ್ಮನೆ ಅನ್ನೋದು ಬೇಕಾ ಅನ್ನೋದು. ಈ ಬಾರಿಯ ಅಧಿವೇಶನದುದ್ದಕ್ಕೂ ಮೇಲ್ಮನೆಯ ಸದಸ್ಯರು ಹೇಗೆ ಗೆದ್ದು ಬರ್ತಾರೆ ಅನ್ನೋದ್ರ ಬಗ್ಗೆ ಅಲ್ಲಿನ ಸದಸ್ಯರೇ ತುಂಬ ಚೆನ್ನಾಗಿ ಬೆಳಕು ಚೆಲ್ಲೋ ಪ್ರಯತ್ನ ಮಾಡಿದರು. ಅದರಲ್ಲೂ ಕಳೆದ ದಿನ ಮಾತನಾಡಿದ ಮೇಲ್ಮನೆ ಸದಸ್ಯ ರಘು ಆಚಾರ್ ಕೋಟಿಗಟ್ಟಲೆ ಹಣ ಖರ್ಚು ಮಾಡಿ ಇಲ್ಲಿಗೆ ಗೆದ್ದು ಬರ್ತೀವಿ ಅಂತ ಹೇಳಿದ್ದು. ಹಾಗೆ ಮೊನ್ನಿನ ಚುನಾವಣೆಯ ಸಂದರ್ಭದಲ್ಲಿ ಕಾರಲ್ಲಿ ಓಡಾಡ್ತಿದ್ದ ಅಭ್ಯರ್ಥಿಯೊಬ್ಬ ಮತ ಎಣಿಕೆ ಮುಗಿದ ಮೇಲೆ ಆಟೋದಲ್ಲಿ ಹೋದ ಅನ್ನೋದನ್ನು ಹಾಸ್ಯಭರಿತ ದಾಟಿಯಲ್ಲಿ ಸಿಎಂ ಇಬ್ರಾಹಿಂ ಹೇಳಿದ್ದು. ಹಾಗೆಯೇ ಇನ್ನಿತರ ಸದಸ್ಯರ ಮಾತುಗಳನ್ನು ಕೇಳಿಸ್ಕೊಂಡ ಮೇಲೆ ಮೇಲ್ಮನೆ ಅನ್ನೋದು ನಿಜವಾಗ್ಲೂ ಬುದ್ಧಿವಂತರ ಮನೆಯಾಗಿ ಚಿಂತಕರ ಚಾವಡಿಯಾಗಿ ಉಳಿದಿದೆ ಅನ್ನೋ ಯಾವ ನಂಬಿಕೆಯೂ ಉಳಿಯೋದಕ್ಕೆ ಸಾಧ್ಯ ಇರಲಿಲ್ಲ. ಮತ್ತು ಮೇಲ್ಮನೆ ಅನ್ನೋದು ನಿಜಕ್ಕೂ ಬೇಕಿದೆಯಾ ಅನ್ನೋ ಪ್ರಶ್ನೆಯನ್ನು ಗಟ್ಟಿಗೊಳಿಸ್ತಾ ಹೋಗಿದ್ದು ಸುಳ್ಳಲ್ಲ. ಇನ್ನು ಈ ಆಡಳಿತಾರೂಢ ಪಕ್ಷದ ಸದಸ್ಯರನ್ನೇ ತಗೊಳ್ಳಿ, ಒಂದು ಅತ್ಯಂತ ಪ್ರಮುಖ ಮಸೂದೆ ಮಂಡನೆಯಾಗ್ತಾ ಇದೆ ಅನ್ನೋದು ಅವರಿಗೆ ಗೊತ್ತಿಲ್ಲದ ವಿಷಯ ಏನಾಗಿರೋದಿಲ್ಲ. ಆ ಬಗ್ಗೆ ಮೊದಲೇ ವಿಷಯನ ತಿಳಿಸಲಾಗಿರುತ್ತೆ. ಅದು ಪಕ್ಷದ ದೃಷ್ಟಿಯಿಂದ, ಸರ್ಕಾರದ ದೃಷ್ಟಿಯಿಂದ, ಹಾಗೆ ಅವರಿಗೆ ಮತ ಕೊಟ್ಟವರ ನಂಬಿಕೆಗಳ ದೃಷ್ಟಿಯಿಂದ ಕೂಡ ಅತಿ ಮುಖ್ಯ ಬಿಲ್ ಅನ್ನೋದು ಅವರಿಗೆ ಗೊತ್ತಿರುತ್ತೆ. ಇಷ್ಟಾದರೂ ಕೂಡ ಅತ್ಯಂತ ಮಹತ್ವದ ಮಸೂದೆ ಎಂದು ಮಂಡನೆಯಾಗೋ ಸಂದರ್ಭಕ್ಕೆ ಸದಸ್ಯರೇ ಸದನದಲ್ಲಿ ಇರೋದಿಲ್ಲ ಅಂದರೆ ಈ ಮೇಲ್ಮನೆಯ ಸದಸ್ಯರಿಗೆ ಅದೆಷ್ಟು ಜನಪರ ಕಾಳಜಿ, ಅದೆಷ್ಟು ಜವಾಬ್ದಾರಿ ಇರುತ್ತೆ ಅನ್ನೋದನ್ನು ಒಂದು ಸರಿ ಯೋಚನೆ ಮಾಡಬೇಕಲ್ವಾ. 75 ಸದಸ್ಯ ಬಲದ ಮೇಲ್ಮನೆಯಲ್ಲಿ ಶುಕ್ರವಾರ ಇದ್ದದ್ದು ಕೇವಲ 58 ಮಂದಿ ಮಾತ್ರ. ಹಾಗಾದರೆ ಅಟೆಂಡೆನ್ಸ್ ಹಾಕಿ ಎದ್ದು ಹೋದ ಇನ್ನುಳಿದ 17 ಮಂದಿ, ಅವರಿಗೆ ಶಿಸ್ತು ಜವಾಬ್ದಾರಿಯನ್ನು ಕಲಿಸೋದು ಯಾರು ಮತ್ತು ಹೇಗೆ? ಸುಮಾರು 1/3 ಭಾಗದಷ್ಟು ಸದಸ್ಯರೇ ಸದನದಲ್ಲಿ ಇರೋದಿಲ್ಲ ಅನ್ನೋದಾದರೆ ಈ ಸದನವನ್ನು ನಡೆಸೋದಾದರೂ ಯಾಕೆ? ತೆರಿಗೆ ಹಣ ಪೋಲಾಗುತ್ತೆ ಅನ್ನೋ ಕನಿಷ್ಠ ಕಾಳಜಿ ಹಾಗೂ ಉತ್ತರದಾಯಿತ್ವ ಇಲ್ಲದ ಮೇಲೆ ಇದು ಎಂಥ ವ್ಯವಸ್ಥೆ? ಅಂತೂ ಹಿಂದೂ ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕು ಸಂರಕ್ಷಣಾ ವಿಧೇಯಕ ಮೇಲ್ಮನೆಯಲ್ಲಿ ಅಂಗೀಕಾರವಾಗದೆ ಹಾಗೆ ಉಳ್ಕೊಂಡಿದೆ. ಮುಂದಿನ ಅಧಿವೇಶನದವರೆಗೆ ಅದು ರಾಜಕೀಯ ವಸ್ತುವಾಗಿ ಜೀವಂತವಾಗಿರುತ್ತೆ. ಬದ್ಧತೆಗಳನ್ನು ಪ್ರಶ್ನಿಸ್ಕೊಳ್ಳದೇ ಇದ್ದರೆ ಗೆಳೆಯರ ಮೌಲ್ಯಗಳು ಯಾರಲ್ಲೂ ಉಳಿಯೋದಿಲ್ಲ. ಇದು ಗೆಳೆಯರೆ ವಿಧಾನಸಭೆಯಲ್ಲಿ ಅಂಗೀಕಾರ ಪಡೆದೂ ಕೂಡ ಪರಿಷತ್ತಿನ ಅಂಗೀಕಾರವಿಲ್ಲದೆ ಉಳಿದ ಹಿಂದೂ ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕು ಸಂರಕ್ಷಣಾ ವಿಧೇಯಕದ ಕುರಿತಾದ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ನಮಸ್ಕಾರ.